ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಸ್ಮಾರ್ಟ್ ಫ್ರೆಂಡ್ಸ್ ಡಿಸಿಟಿ 2022 ಅಪ್ಡೇಟ್ಗೆ ನಿಮ್ಗೆ ಸ್ವಾಗತ ಫ್ರೆಂಡ್ಸ್. ಒಂದು ಜಸ್ಟ್ ಅಪ್ಡೇಟ್ ಬಂತು, ಯಾಕಂದರೆ ಭಾಳಷ್ಟು ಫ್ರೆಂಡ್ಸ್ ಆಪ್ಷನ್ ಎಂಟ್ರಿ ಕೂಡ ವೇಟ್ ಮಾಡ್ತಾಯಿದ್ರು. ಈಗ ಮತ್ತೊಂದು ಅಪ್ಡೇಟ್ ಏನು ಬಂದಿದ್ದಾರೆ, ಯಾರ್ದು ಕೆಲವೊಂದು ಕಾರಣಗಳಿಂದ ಡಿಸಿಟಿ ಡಾಕ್ಯುಮೆಂಟ್ ರಿಪ್ರೆಷನ್ ಮಾಡಿಸಿರಲ್ಲ, ಅವರು 16/1/2023 ಬೆಳಗ್ಗೆ 9 ಸಂಜೆ 4 ಗಂಟೆ ತನಕ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೋದು ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಆಪ್ಷನ್ ಎಂಟ್ರಿ ಫಾರ್ ಕ್ಯಾಂಡಿಡೇಟ್ ಹೂ ಹ್ಯಾವ್ ಕಂಪ್ಲೀಟೆಡ್ ದಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ವಿಲ್ ಬಿ ಎನೇಬಲ್ಡ್ ಆಫ್ಟರ್ ದ ರಿಸಿಪ್ಟ್ ಆಫ್ ಸೀಟ್ ಮೆಟ್ರಿಕ್. ಅಂದರೆ ಸೀಟ್ ಮೆಟ್ರಿಕ್ಸ್ ಬಂದ ತಕ್ಷಣ ಯಾರ್ದೀಗ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿತ್ತು ಅವ್ರದ್ದು ಸ್ಟಾರ್ಟ್ ಮಾಡ್ತಾರಂತ ಹೇಳಿದ್ದಾರೆ. ಆದರೆ 16th ಇವ್ರದ್ದು ಕರೆದಿದ್ದಾರೆ, ಸೊ ಇವ್ರದ್ದು ಆದಮೇಲೆ ಮಾಡ್ತಾರಂತ ಗ್ಯಾರಂಟಿ ಇಲ್ಲ ಅದು. ಓಕೆ, ಇವ್ರದ್ದು ಆದಮೇಲೆ ಅಂತ ಮಾಡಲ್ಲ, ಅದಕ್ಕಿಂತ ಮುಂಚೆನೇ ಮಾಡ್ತಾರಂತ ಇದನ್ನು ಹೇಳಿದ್ದಾರೆ ಅವರು. ಆಪ್ಷನ್ ಎಂಟ್ರಿ ಫಾರ್ ಕ್ಯಾಂಡಿಡೇಟ್ ಹೂ ಹ್ಯಾವ್ ಕಂಪ್ಲೀಟೆಡ್ ದಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ವಿಲ್ ಬಿ ಎನೇಬಲ್ಡ್ ಆಫ್ಟರ್ ದ ರಿಸಿಪ್ಟ್ ಆಫ್ ಸೀಟ್ ಮೆಟ್ರಿಕ್ಸ್. ಅಂದರೆ ಸೀಟ್ ಮೆಟ್ರಿಕ್ಸ್ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಯಾವಾಗ ಏನಂತೂ ಅಪ್ಡೇಟ್ ಮಾಡಿಲ್ಲ. ಅಟ್ಲೀಸ್ಟ್ ಅವ್ರು ಏನು ಮಾಡ್ಬೋದಿತ್ತಂದರೆ, ಯಾವ ಕಾರಣಗಳಿಂದ ಆಪ್ಷನ್ ಟಿ ಸ್ಟಾರ್ಟ್ ಮಾಡಬೇಕಲ್ಲಂತ ಅಟ್ಲೀಸ್ಟ್ ಹೇಳ್ಬೋದು. ಯಾಕಂದರೆ ನೋಡ್ಬೋದು ನೀವು ಎಲ್ಲ ಕಡೆ ಇವಾಗ ಆಲ್ರೆಡಿ ಭಾಳ ಸ್ಟೂಡೆಂಟ್ಸು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ ಡಿ ಸಿ ಸ್ಟೂಡೆಂಟು. ಡಿ ಸಿ ಟಿ ಆಪ್ಷನ್ ಟಿ ವೇಟ್ ಮಾಡಿ 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 ಆ್ಯಕ್ಚುಲಿ 10-15 ಡೇಸ್ ಆಯಿತು, ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಸೀಟ್ ಮೆಟ್ರಿಕ್ಸ್ ಬರಬೇಕು, ಕಾಲ್ ಮಾಡಿದ್ರು ಸೀಟ್ ಮೆಟ್ರಿಕ್ಸ್ ಬರಬೇಕು, ಮತ್ತು ಬಂದ ತಕ್ಷಣ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಇಲ್ಲಿಯೂ ಅದನ್ನೇ ಕೊಟ್ಟಿದ್ದಾರೆ ಅವರು. ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಸೀಟ್ ಮೆಟ್ರಿಕ್ಸ್ ರಿಸೀವ್ಡ್ ಆದಮೇಲೆ ತಕ್ಷಣ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡೇಟ್ ಏನು ಮೆನ್ಷನ್ ಮಾಡಿಲ್ಲ. ಓಕೆ ಫ್ರೆಂಡ್ಸ್, ಇದು ಅಪ್ಡೇಟ್ ಆಗಿತ್ತು, ನೋಡೋಣ ಯಾವಾಗ ಸ್ಟಾರ್ಟ್ ಮಾಡ್ತಾರಂತ. ಕಾಲ್ ಮಾಡಿ ಕೇಳಿದ್ರು ಸೇಮ್ ಹೇಳ್ತಾರೆ, ಲೆಟ್ಸ್ ಸಿ ಯಾವಾಗ ಹೇಳ್ತಾರಂತ. ಓಕೆ ಫ್ರೆಂಡ್ಸ್, ಸೊ ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.